ತತ್ವಶಾಸ್ತ್ರವನ್ನು ಹೇಳ್ತಾ ಇದ್ದರು. ಕೃಷ್ಣ ಸಾಯಂಕಾಲ ಗೋಪಬಾಲರ ಒಡನೆ ಆ ಆಕಳದ್ದು ಮೇಷದಲ್ಲಿ ಮುಗಿತಾರ, ಅಲ್ಲಿಂದ ಹಿಂದಕ್ಕೆ ಮನೆಗೆ ಬರೋದು ಎಂಬುದು ಒಂದು ಕೀರ್ತನೆಯಲ್ಲಿ ಹೇಳ, ಒಂದು ಕೀರ್ತನೆಯಲ್ಲಿ ಹೇಳಿ. ಮಾರನೇ ದಿವಸ ಬೆಳಿಗ್ಗೆ ಕೃಷ್ಣ ಎದ್ದು ಎಲ್ಲರನ್ನ ಎಬ್ಬಿಸಿಕೊಂಡು ಬುತ್ತಿ ಗಿತ್ತಿ ಕಟ್ಟಿಕೊಂಡು ಅವ್ರನ್ನೆಲ್ಲ ಆಕಳ ಸಹಿತ ಅಡವಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಚೆನ್ನಾಗಿ ಆಕಳಗಳನ್ನ ಮೇಯಿಸಿ ಆಮೇಲೆ ಒಂದು ಸರೋವರಕ್ಕೆ ಹೋಗಿ ಆ ಸ್ನಾನ ಪಾನ ಮುಗಿಸಿಕೊಂಡು ಬಂದು ಬುತ್ತಿ ಉಂಡು. ಎಂತ ಬುತ್ತಿ ಉಂಬೋದು, ಅದೇನು ಮಾಮೂಲು ಬುತ್ತಿ ಉಂಬ ವ್ಯವಹಾರ ಅಲ್ಲ. ಅದನ್ನೆಲ್ಲ ಕಲಿಸ್ಕೊಂಡು ತಾನೂ ತಿಂದು ಕೃಷ್ಣ ಅರ್ಪಣ ಅಂದು ಮತ್ತೆ ಅದನ್ನ ಎಲ್ಲರಿಗೆ ಹಂಚಿದ್ರೆ ಆ ಹಂಚಿದ್ದು ತಗೊಂಡವರು ತಾವು ಇವನು ಬಾಯಲ್ಲಿಟ್ಟು ಮತ್ತೆ ಸಾಯಂಕಾಲ ನೋಡಪ್ಪ ಸೂರ್ಯಾಸ್ತಮಯ ಆಗ್ತಾ ಇದೆ, ಚಂದ್ರೋದಯ ಆಗ್ತಾ ಇದೆ, ಇನ್ನ ನಾವು ಮನೆ ಸೇರ್ಕೋಬೇಕು ಅಂತ ಬಂದು ಇನ್ನು ನಿಮಿಷಪ್ಪ ಹೋಗಿದ ಮನೆಗೆ ಅಲ್ಲ, ಎಲ್ಲರ ಮನೆಗೆ ಅವರವ್ರ ಮನೆಗೆ ಅವ್ರನ್ನ ಬಿಟ್ಟು ತಾನು ಬಂದು ಮನೆ ಸೇರಿಕೊಂಡ. ಇಲ್ಲಿಗೆ ಮುಗಿಸಿ ನಮ್ಗೆ ಅಭ್ಯಾಸ ಆಗ್ತದೆ. ನಮ್ ಜಯರಾಮ್ ಅವರು ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಒಂದು 50 ಏನಿದೆ ಏನಿದೆ ಒಂದು ಭಾಷಣ ಆಗ್ತಾರೆ. ನನಗೂ ಅದೇ ಏನಿದು ನನಗೆ ಶುರು ಆಯ್ತಪ್ಪ. ಯಾಕೆ ಕೃಷ್ಣ ಅಲ್ಲ ಅಡವಿಲಿಂದ ಬಂದಿರೋದು ಅಥವಾ ಬೆಳಗಿನಿಂದ ಅಲ್ಲಿಗೆ ಹೋಗಿ ಸಾಯಂಕಾಲ ಬಂದ್ರೆ ನೀವು ಕರೆಕ್ಟ್ ಏನು ಟ್ರೈ ಆಯ್ತು ಕರ್ಕೊಂಡು ಬಂದು ಅದು ಸ್ವಲ್ಪ ಹೇಳಿ ಮತ್ತೆ ಹೋಗಿ ಮತ್ತೆ ಹೋಗಿಲ್ ಬಿಡಪ್ಪ. ಇದರಂತೆ ಮೂರು ಸರಿ ಹೇಳ್ಯಾನೆ ಪುಸ್ತಕದಲ್ಲಿ, ಎಲ್ಲ 5 ಸರಿ ಹೇಳ್ಯಾನೆ ಅಂದಿದ್ರೆ ಅದು ಮಾಮೂಲು ದಿನಾಲು ಹೋಗಿರೋದು ಯಾಕೆ ಹೇಳಿ ನಾನು ವಿಶೇಷವಾಗಿ ಹೇಳಿರ್ಬೋದು ಇಲ್ಲ ಅಷ್ಟೇ ಹೇಳಿದ್ರು. ಆ ಹೋಗೋದು ಬರೋದು ಅಂಬೋದು ಅದೇ ಸಂದರ್ಭದಲ್ಲಿ ಮಾತ್ರ ನಡೆದ್ರು, ಮಿಕ್ಕ ಎಲ್ಲ ಅದರಂತೆ ಹೇಳಿದ್ರು. ಇದರಲ್ಲಿ ಏನೋ ವಿಶೇಷ ಇರಬೇಕು, ಏನಿರ್ಬಹುದು ಅಂತ ತಲೆ ಹೊರಗೆ ಕ್ವಶನ್ ದೊಡ್ಡ ಕ್ವಶನ್ ಮಾರ್ಕ್ ಬಂದು ಕೂತ್ಕೊಂಡ್ರು. ಎಲ್ಲೋ ಅದಕ್ಕೂ ನೀವೇ ಮಾರ್ಗದರ್ಶಕರು, ಅದಕ್ಕೆ ಪುಸ್ತಕ ಕೊಟ್ಟಿದ್ದೀರಲ್ಲ ಯಾವುದು ಉಪನಿಷತ್ತು ಯೋಗೋಪನಿಷತ್ತು, ಅದರಲ್ಲಿ ಒಂದು ಕಡೆಗೆ ಎಲ್ಲೋ ನೋಡಿದಂತೆ ಫ್ಲಾಶ್ ಆಯಿತು. ಮತ್ತೆ ಪುಸ್ತಕ ಅಲ್ಲ ತಿರುಗಿದೆ, ಏ ಇವನ್ನ ಕಷ್ಟಪಡಿಸ್ಬೇಕು ಅಂತ ತಕ್ಕ ಸಿಗ್ತದೆ. ಇದು ಉಪಕ್ರಮ ಪ್ರಾಣಾಯಾಮ ಅಂತಕ್ಕಂಥ ಯೌಗಿಕ ಪದ್ಧತಿ ಇದು. ಉಪಕ್ರಮ ಪ್ರಾಣಾಯಾಮ ಅಂತ ಉಪಕ್ರಮ ಪ್ರಾಣಾಯಾಮದಲ್ಲಿ ಏನ್ ಮಾಡಬೇಕು ಒಬ್ಬ ಯೋಗ ಸಾಧಕನು ಅಂದ್ರೆ ಇನಿಷಿಯಲ್ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಇರ್ತಾರಲ್ಲ ಅವನ ಕಚೇರಿ, ಅವನು ಏನ್ ಮಾಡ್ಬೇಕು ಅಂದ್ರೆ ಮೊದಲು ಒಳಗಿರ್ತಕ್ಕಂಥ ದೇಹ ಅಂತರ್ಗತವಾಗಿರ್ತಕ್ಕಂಥ ನಮ್ಮ ಇದೆ ಶ್ವಾಸಕೋಶದಲ್ಲಿ ಇರ್ತದೆ ಆ ಕೆಟ್ಟ ಗಾಳಿ ಇರ್ತದೆ ಅದನ್ನ ಹೊರದೂಡಿ ಸಂಪೂರ್ಣವಾಗಿ ಹೊರದೂಡಿ ಮತ್ತೆ ಹೊರಗಿರ್ತಕ್ಕಂಥ ಆ ಗಾಳಿಯನ್ನ ಒಳಗೆ ತಗೊಂಡು ಅಲ್ಲಿ ಅದನ್ನ ಶೋಧಿಸಿ ಆಮೇಲೆ ಒಳಗಿದ್ದದನ್ನ ಹೊರಗೆ ಬಿಡೋದು ಅನ್ನೋದಿದ್ದು ಉಪಕ್ರಮ ಪ್ರಾಣಾಯಾಮ ಅನ್ನೋದಿದ್ದು. ಇವಾಗ ಏನಾಯ್ತು, ಮೊದಲು ಸಾಧನೆಯ ಸಮಯ ಅಥವಾ ಸಾಧನೆ ಅಂಬೋದಿದೆಯಲ್ಲ ಇದು ಅಡವಿ, ಅಲ್ಲಿ ಸಾಮಾನ್ಯ ಜೀವಿಗಳು ಏನೊಂದರಿಯದ ಸಾಮಾನ್ಯ ಜೀವಿಗಳು ಅಂತಕ್ಕಂಥ ಗೋವುಗಳು, ಒಂದಷ್ಟು ಸಾಧನೆಯಲ್ಲಿರ್ತಕ್ಕಂಥ ಸ್ವಲ್ಪ ಜ್ಞಾನದಲ್ಲಿ ಆ ಮಾರ್ಗದಲ್ಲಿ ಇರ್ತಕ್ಕಂಥವರು ಆದಂಥ ಗೋಪಬಾಲರು, ಯಾಕಂದ್ರೆ ಅವನು ಒಡನಾಡಿಗಳು ಅವನ ಜತಿಯಲ್ಲಿರ್ತಕ್ಕಂಥವರು ಇವರಿದ್ದಾರೆ. ಸಾಯಂಕಾಲ ಏನ್ ಮಾಡಿದ್ರು, ಆ ಗಾಳಿ ಇತ್ತಲ್ಲ ಅಂದ್ರೆ ಅದೇ ಅಟವಿಯಲ್ಲಿ ಗಾಳಿ, ಆ ಗಾಳಿಯನ್ನ ಏನ್ ಮಾಡ್ಬೇಕು ಹೊರ ದೂಡಬೇಕು, ಅಲ್ಲಿದ್ದ ಅಡವಿಯಿಂದ ಇಲ್ಲಿಗೆ ತಗೊಂಡ್ಬಂದ್ರು. ಎಲ್ಲಿಗೆ? ಆ ಬೃಂದ ಆ ಗೋಪಾಲ ರೇಪಲ್ಲಿ ಅಂತೀವಲ್ಲ ಗೊಲ್ಲರ ಹತ್ತಿ ಹತ್ತಿ ಅಲ್ಲಿಗೆ ತಗೊಂಡ್ಬಂದು ಬಿಟ್ಟು ಮತ್ತೆ ಬೆಳಿಗ್ಗೆ ಅಲ್ಲಿಂದ ಗಾಳಿಯನ್ನು ಒಳಗೆ ಅಂದ್ರೆ ಅಡವಿಯಲ್ಲಿ ಸ್ವೀಕಾರ ಮಾಡಿದರು. ಅದು ಬೆಳಗ್ಗಿನ ಮುಗಿಯೋದಲ್ಲ, ಬೆಳಗಿನಿಂದ ಸಾಯಂಕಾಲ ತನಕ ಏನಿದು ಕಾಲ, ಇದೇನು ಕಾಲವನ್ನು ಸೂಚಿಸ್ತದೆ ಅಂದ್ರೆ ಶೋಧನೆ ಅಂಬೋದನ್ನು ಸೂಚಿಸ್ತದೆ. ಗಾಳಿಯನ್ನ
ಸುಮ್ಮನೆ ತಗೊಂಡ್ಬಿಟ್ಟು ಸುಮ್ಮನೆ ಬಿಟ್ರೆ ಪ್ರಾಣಾಯಾಮ ಆಗಿರಲ್ಲ. ತಗೊಂಡು ಗಾಳಿಯನ್ನ ಬಿಗಿ ಹಿಡಿಬೇಕು, ಒಳಗೆ ಬೀಗಿ ಹಿಡಿಬೇಕು. ಅವಾಗ ಏನಾಯ್ತಂದ್ರೆ ಶೋಧನೆ ನಡೆದಿದೆ. ಮೂಲ ಕಾಫಿ ಸೋದಿಸೋದು ನಮ್ಮ ಕಡೆ ಅಮ್ಮ ಅಂಬೋರು, ಕಾಫಿ ಸೋದಿಸೋದು, ಟೀ ಸೋದಿಸೋದು, ಸೋದಿಸುವುದು, ಸೋದಿಸುವುದು ಅಂತಂದ್ರೆ ಈ ಕಡೆ ಅದು ಆ ಕಡೆಗೆ ಎಸೆನ್ಸ್ ಆ ಕಡೆಗೆ ಹೋಗ್ತದೆ, ಮಿಕ್ಕಿದ್ದು ಇಲ್ಲಿ ಉಳಿತದೆ ಅಂತ ಅದರ ಅರ್ಥ. ಅವಾಗ ಏನಾಯ್ತು ಅಲ್ಲಿ ಮಾಮೂಲಿ ನಮ್ಗೆಲ್ಲ ನಡೆಯೋದು ಅದೇ ಕೆಲಸ ತಾನೇ, ಒಳ್ಳೆ ಗಾಳಿ ಒಳಗೆ ತಗೊಳ್ತೀವಿ, ಈ ಆಕ್ಸಿಜನ್ ಏನಾಗುತ್ತೆ ಶರೀರದ ಅದು ಹೀರ್ಕೊಳ್ತದೆ, ಒಳಗೆ ಹೋಗ್ತದೆ, ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅದು ಈ ಕಡೆಗೆ ಬರ್ತದೆ, ಅದನ್ನು ಹೊರಗೆ ಹೋಗ್ತೀವಿ ನಾವು. ಇದೇ ನಡೆಯೋದು, ಶೋಧನೆ ನಡೀತೀವಿ ಸಾಯಂಕಾಲದವರೆಗೆ. ಆಮೇಲೆ ಏನಾಯ್ತು ಅಲ್ಲಿ ಸೂರ್ಯಾಸ್ತಮಯ ಆಯ್ತು. ಈ ಸೂರ್ಯಾಸ್ತಮಯ ಏನಿದು ಅಂದ್ರೆ ನಮ್ಮ ಆಯುಷ್ ಅಂತಕ್ಕಂಥದ್ದು ಮುಗಿತಾ ಇದೆ. ಏನಪ್ಪ ಸೂರ್ಯ ಅಸ್ತಮಯ ಆಗ್ತಾ ಇದೆ. ದೀಪಮುಂಡದ ಇಲ್ಲು ದಿದ್ದುಕೋರಾದ ಅಂತ ಒಬ್ಬ ಕವಿ ಹೇಳ್ತಾನೆ. ಸೂರ್ಯನ ಅಸ್ತಮಯ ಸೂರ್ಯ ಅದು ಶಾಸ್ತ್ರ ದಾಸರು ಎಲ್ಲ ಇದೇ ಮತ್ತೆ ಹೇಳಿದ್ರು. ಪ್ರತಿದಿನದ್ದು ಪ್ರತಿದಿನದ ಉದಯ ಜನ್ಮ, ಪ್ರತಿದಿನದ ರಾತ್ರಿ ಮಲಗುವಿಕೆ ಅದು ಮರಣ ಅಂತ ನಮ್ಮವರು ಹೇಳಿದ್ದಾರೆ. ಅದರಂತೆ ಆ ಶೋಧನೆ ಅಲ್ಲಿ ಸಾಧನೆ ಶೋಧನೆ ಎರಡು ಅಲ್ಲಿ ನಡೀತೇವೆ. ಸೂರ್ಯಾಸ್ತಮಯ ಆಗ್ತಾ ಇದೆ, ಆಯುಷ್ಯನ ಅವಧಿ ಮುಗಿತಾ ಇದೆ. ಎಚ್ಚರ ಅಂದ್ರೆ ಅವಾಗೇನೆ ನೆಕ್ಸ್ಟ್ ಏನ್ ಹೇಳಿದ್ರು ಚಂದ್ರೋದಯ ಆಗ್ತಾ ಇದೆ ಅಂತ. ಈ ಚಂದ್ರೋದಯನೇ ಜ್ಞಾನದ ಚಂದ್ರನ ಉದಯ. ಸೂರ್ಯನ ಬೆಳಕು ಪ್ರಖರವಾಗಿರ್ತದೆ ಸುಡುತ್ತದೆ, ಆದರೆ ಚಂದ್ರನ ಉದಯ ಒಂದು ತಂಪು, ಎರಡನೇದು ಅಮೃತ. ತಾತಯ್ಯನವರು ಕೂಡ ಸಾಧನೆಯನ್ನು ಮುಂದುವರಿಸ್ತಾ ಅದು ಕಳ್ಕೊಂಡ ದ್ವಿಪದದಲ್ಲಾಗಿರ್ಬೋದು, ಕೈಲಾಸ ದ್ವಿಪದದಲ್ಲಾಗಿರ್ಬೋದು, ಮ್ಯಾಲಕ್ಕೆ ಹೋಗ್ತಾ 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 ಶಾಸ್ತ್ರನೂ ಇದೇ ಹೇಳ್ತದೆ. ಈ ಬ್ರಹ್ಮಾಂಡ ಇದೆಯಲ್ಲ, ಈ ಬ್ರಹ್ಮಾಂಡದಲ್ಲಿ ಅತಲ ವಿತಲ ಸುಪತಲ ಸಾತಲ ಮಹಾತಲ ತಲಾತಲ ಪಾತಾಳ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ, ಇದೊಂದು ಬ್ರಹ್ಮಾಂಡ ಕೋಳಿಮಟ್ಟೆ ಇದ್ದಂತೆ. ಇದರಲ್ಲಿ ಈ ಬ್ರಹ್ಮಾಂಡ ಭಾಂಡಕ್ಕೆ ಆಚೆ ಅಲ್ಲೊಂದು ಕರ್ಪಟ ಅಂತಾರದನ್ನು, ಅಂದ್ರೆ ಇವಾಗ ಮೂಸಂಬಂಡೆ ಮ್ಯಾಲಿನ ತೊಗಲಿರ್ತದ ಅಂದ್ರೆ ಅದರಂತೆ ಮುಚ್ಚಿಕೊಂಡಿದೆ. ಕೋಳಿ ತತ್ತಿಗೆ ಮ್ಯಾಲಿಂದ ಭಾಗ ಇರ್ತದ ಅದರಂತೆ ಕರ್ಪಟ ಮುಚ್ಚಿಕೊಂಡಿದೆ. ಅದರ ಆಚೆ ಬ್ರಹ್ಮಾಂಡದ ಆಚೆ ಅಲ್ಲಿ ಈ ಭಗವಂತನ ರೂಪಗಳು ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ನಾರಾಯಣ ರೂಪಗಳು ಮ್ಯಾಲಿರ್ತವೆ ಅಂತ ಅಲ್ಲಿ ಒಂದು ವಿರಜಾ ನದಿ ಅಂತ ಅರಿತಾ ಇರ್ತದೆ. ಈ ಜೀವಿ ಆ ಬ್ರಹ್ಮಾಂಡ ಕರ್ಪಟಕ್ಕೆ ಹೋಗಿ ತಗಿಲಿದಾಗ ಇವಾಗ ನಿಮಗೆ ವಾಮನಾವತಾರ ಘಟ್ಟ ಗೊತ್ತು, ನಿಮಗೆ ವಾಮನಾವತಾರ ಘಟ್ಟ. ವಾಮನ ಏನ್ ಮಾಡಿದೆ ತನ್ನ ಕಾಲನ್ನ ಒಂದು ಪಾದವನ್ನ ಮ್ಯಾಲಕ್ಕೆ ಇಂತಿಂತೈ ಒಟುಟಿಂತೈ ತೊರೆ ಮರಿಯು ತಾನಿಂತೈ ಭೋವಿದ ಬ್ರಹ್ಮಾಂಡ ಪೋತೋಳಿದ ಮಂಡಲಾಗ್ರಮಣ ಅಲ್ಲಂತೆ ಅಲ್ಲಿ ತನಕ ಬ್ರಹ್ಮಾಂಡ ಕರ್ಪಟತಂಕ ಅವನ ಉಗುರು ಏನಾಯ್ತು ಅಂದ್ರೆ ಹೆಬ್ಬಟ್ಟಿನ ಉಗುರು ಆ ಬ್ರಹ್ಮಾಂಡ ಕರ್ಪಟಕ್ಕೆ ತಗಿದ್ರು. ಅದರ ಆಕಡೆ ಘನೋದಕ ಅಂತಿರ್ತದೆ, ಅಲ್ಲಿಂದ ಆ ವಿರಜಾ ನದಿ ಇದೆಯಲ್ಲ ಅದು ಈ ಕಡೆಗೆ ಹರಿತು. ಬ್ರಹ್ಮದೇವ ಸತ್ಯಲೋಕ ತನಕ ಹೋಗಿದೆ ಪಾದ ಪೂಜೆ ಮಾಡ್ಬೇಕು ಅನ್ಕಂಡ ಬ್ರಹ್ಮ ಕಡೆಗಿನ ಪಾದವು ಬ್ರಹ್ಮನ ತಾನೆ. ಇದನ್ನ ಸುಂದರವಾದ ಹಾಡು ಹಾಡಬೇಕು. ನಮ್ಮ ಬಾಲಕೃಷ್ಣವ್ರು ಎದುರಿಗೆ ಇಟ್ಕೊಂಡು ಅದಕ್ಕೆ ಪ್ರಸಂಗ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಭಯ. ಅವರಷ್ಟು ಸುಂದರವಾಗಿ ಮನೋರಂಜಕವಾಗಿ ಹೃದಯ ಕರಗುವಂತೆ ನನ್ ಸ್ವಲ್ಪ ಬಾರ್ತು ವ್ಯವಹಾರ ನಂದಲ್ಲ ನನ್ ಕೈ ಆಗದಲ್ಲ ಅಕ್ಕನ ಹಾಡೋದ್ ಬಿಟ್ಟಿದ್ದೆ. ಅಂತ ಪಾದ ಅವ್ರ ಪಾದ ತೊಳಿಬೇಕು, ತೊಳಿಬೇಕಲ್ಲ ನೀರ್ ಬೇಕು ಕಮಂಡಲ್ ಅದು ತೆಗಿರ್ತಲ್ಲ ಆ ವಿರಜಾ ನದಿಯ ನೀರು ಬಿದ್ದಿತ್ತು ಅವನ ಪಾದದಿಂದ ಅಲ್ಲಿಂದಲೇ ಹುಟ್ಟಂತು. ಅದನ್ನು ನೋಡ್ಕೊಂಡ ಅವನ ನೀರು ತಗೊಂಡ ಅವನಿಗೆ ತೊಳೆದ. ನಾವೆಲ್ಲ ಮಾಡೋದು ಮದುವೆ ಆದ್ಮೇಲೆ ಗಂಗಮ್ಮನ ಪೂಜೆ ಅಂತ ಮಾಡ್ತೀರ. ಗಂಗಮ್ಮನ ಪೂಜೆಗೆ ಹೋದಾಗ ಬಾವಿಗೆ ಗಂಗಮ್ಮನ ಪೂಜೆ ಮಾಡೋ ಬಾವಿ ನೀರು ಯಾವು ಅದೇ ನೀರೇ ಆ ಬಾವಿ ನೀರೇ ತಗೊಂಡು ಆಕೆಗೆ ಪೂಜೆ ಮಾಡಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅಂತ ನಾವು ಅವನು ಕೊಟ್ಟದ್ದನ್ನೇ ಅವನಿಗೆ ಸಮರ್ಪಿಸಿ ನಾವು ಮತ್ತೆ ಎಕ್ಸ್ಟ್ರಾ ವರವನ್ನು ಪಡಿತೀವಿ. ಅಮ್ಮ ಊಟ ಕೊಟ್ಟಿರ್ತಾರೆ ಮಗುಗೆ ಅಷ್ಟೇ ತಾನೆ, ಅಮ್ಮನ ಕೈಯಾಗಿನ ಮುದ್ದೆ ಮಗ ತಗೊಂಡು ಕೂಸು ಸಣ್ಣ ಕೂಸು ತಗೊಂಡು ಅಮ್ಮ ಅಂದ್ರೆ ಅಮ್ಮ ಬಾಯಿ ತೆಗೆದ್ರೆ ಅವನು ಬಾಯಿ ಇರ್ತಾರೆ
ಅಮ್ಮನಿಗೆ ಎಷ್ಟು ಆನಂದ, ನನ್ನ ಕೂಸಿಗೆ ಎಷ್ಟು ಪ್ರೀತಪ್ಪ ನನ್ನ ಮೇಲೆ. ಭಗವಂತನು ಅಷ್ಟೇ ಪ್ರೀತಿ ಪಡ್ತಾನಂತೆ. ಆದ ಕಾರಣ ಈ ಸಾಧಕನು ಮ್ಯಾಲಕ್ಕೋಗಿ ಆರು ಘಟ್ಟಗಳು ಇದ್ದಾವೆ, ಈ ಯಾವುದು ಮೂಲಾಧಾರದಿಂದ ಸಹಸ್ರಾರ್ಧವರೆಗೂ, ಸಹಸ್ರಾರ್ಧ ತನಕ ಹೋಗಿ ಇವನು ಡಿಕ್ಕಿ ಹೊಡೆದಾಗ ಅಲ್ಲಿಂದ ಅಮೃತ ಸೋರ್ತದೆ ಅಂತ ತಾತಪ್ಪ ನೋಡ್ರೆ ನಮ್ಮ ತಾತ ಏನಂದ್ರೆ ವರ್ಣನೆ ಮಾಡ್ತಾರ ಇದ್ರೆ, ಆ ಅಮೃತನೇ ಚಂದ್ರೋದಯ. ಚಂದ್ರೋದಯ ಆಗ್ತಾ ಇದೆ ನಡ್ರಪ್ಪ ಅಂತ ಕರ್ಕೊಂಡು ಬಂದು ಅವನೇನ್ ಮಾಡಿದ ಹೋಗಿದೆ ಅಂತ ಬಿಡಲಿಲ್ಲ, ಯಾರ್ಯಾರ ಮನೆಗಳಿಗೆ ಅವರವ್ರನ್ನ ಸೇರಿಸಿದನಂತೆ. ಭಗವಂತ ಸಾಧಕ ಜೀವಿಗಳನ್ನ ಏನ್ ಮಾಡ್ತಾನೆ ಅಂತಂದ್ರೆ ಅವರವರ ಸಾಧನೆಯ ಮಟ್ಟಕ್ಕೆ ಅನುಸರಿಸಿ ಯಾರ್ಯಾರನ್ನ ಎಲ್ಲೆಲ್ಲಿ ಸೇರಿಸಬೇಕೋ ಅಲ್ಲೆಲ್ಲಿ ಸೇರಿಸ್ತಾನೆ ಅನ್ನೋದು ಇಷ್ಟು ಆಳ ಅದರಲ್ಲಿದೆ. ಉತ್ತಮ ಸಂದೇಶಗಳು ಹಾಗೂ ಕೈವಾರ ಕ್ಷೇತ್ರದ ಸಮಗ್ರ ಮಾಹಿತಿಯನ್ನು ಬಿತ್ತರಿಸುವ ಯೂಟ್ಯೂಬ್ ಚಾನಲ್ ಕೈವಾರ ಯೋಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.